ಡಿಹೈಡ್ರೇಷನ್ ಆಯಿತು. ಇದು ಇದರಷ್ಟು ಬೆಸ್ಟ್ ಉಂಟಲ್ಲ, ಯಾವ್ದು ಇರ್ಬೋದು? ಕೊಂಬೋಚ ನೋಡಿ, ಇದರಲ್ಲಿ ಎಷ್ಟು ಸಿ ವಿಟಾಮಿನ್ ಇದೆ. ಬೆಸ್ಟ್ ಪ್ರಾಡಕ್ಟ್ ನನ್ನ ಲೆಕ್ಕದಲ್ಲಿ ಇದು. ಡಿಹೈಡ್ರೇಷನ್ ನೀವು ಹೊರಗಿದ್ದ ಹಾಗೆ ಯಾರು ಹೇಳುದು ಸುಮ್ಮನೆ? ಅದು ಶುಗರ್ ನೋಡಿ, ಇದು ನಾನು ಹೇಳಿದಲ್ಲ, ರತ್ನ ವಸ್ಪನ್ ಮೇಡಮ್ ಹೇಳಿದ್ರು ಶುಗರ್ ನಾವು ಶುಗರ್ ತಿನ್ನಬಾರ್ದು ಅಂತ ಹೇಳಿ. ಯಾರು ಹೇಳುದು? ಶುಗರ್ ಅಲ್ಲಿ ಎರಡು ವಿಧ ಉಂಟು ಗೊತ್ತಾ? ಶುಗರ್ ಅಲ್ಲಿ ಎರಡು, ಒಂದು ಲೋ ಶುಗರ್ ಒಂದು ಹೈ ಶುಗರ್. ಲೋ ಶುಗರ್ ನಾವು ಬೆಲ್ಲ ಕೊಡ್ಬೇಕಂತ ಗೊತ್ತಾ? ಯಾಕೆ ಶುಗರ್ ತಿನ್ನಬಾರ್ದು ಅಂತ ಹೇಳಿದ್ರೆ ಇನ್ನೊಂದು ಶುಗರ್ ಉಂಟು. ಆದ್ರೂ ರತ್ನ ವಸ್ಪನ್ ಹೇಳಿದ್ದು ಲೋ ಇರ್ಲಿ ಹೈ ಇರ್ಲಿ ಬ್ಯಾಲೆನ್ಸ್ ಫುಡ್ ತಗೊಳ್ಳಿ. ಶುಗರ್ ತಿನ್ನೋದು ಸ್ವಲ್ಪ ಕಮ್ಮಿ ತಿನ್ನಿ. ಈಗ ನಾವು ಟೀ ಕುಡಿದ್ರೆ ಕೆಲವರದು ಅವರವರ ಮೈಂಡ್, ಅದು ನಮ್ಮ ಮೈಂಡ್ ಅಂದ್ರೆ ಎಲ್ಲ ನೋಡಿ. ನಾನು ಚಿಕ್ಕದಿರುವಾಗ ನನ್ನ ಟೀಚರ್ ಹೇಳಿದ್ರು, ಇವತ್ತು ನನಗೆ ಮರ್ತೋಗಿಲ್ಲ, ಮಕ್ಕಳೇ ಸಮತೋಲನ ಆಹಾರವನ್ನು ಸೀರಿಯಲ್ಸ್ ಕೂಡ ಸೀರಿಯಲ್ ಕೂಡ ನೀವು ಸಮತೋಲನವಾಗಿ ತಿನ್ನಿ ಅಂತ ಹೇಳಿ. ಇದು ನಾನು ಡಾಕ್ಟರ್ ಹೇಳಿದ್ದು ನಾನು ನಿಮ್ಗೆ ಹೇಳ್ತಿದ್ದೀನಿ. ಪುಷ್ಪರಾಜ್ ಡಾಕ್ಟರ್ ಅಲ್ಲ, ನಾನು ಡಿಸೀಸ್ ಎಲ್ಲ ಡಾಕ್ಟರ್, ನಾನು ಡಿಸಾರ್ಡರ್ ಡಾಕ್ಟರ್ ಅಷ್ಟೇ. ಹಾಗಾಗಿ ಧೈರ್ಯವಾಗಿ ಹೇಳ್ತೇನೆ. ಮತ್ತೆ ಇದು ಕೂಡ ನಾನು ಅಷ್ಟೇ ನೋಡಿ, ಇದು ಡಿಹೈಡ್ರೇಷನ್ಗೆ ಇದು ನೋಡಿ ಸುಲಭ. ನಾನಂತೂ ಇದೇ ನೋಡಿ, ಈ ಥರ ಈ ಥರ ಬಾಟಲಿಗೆ ಹಾಕುದು, ಸ್ವಲ್ಪ ನೀರು ಕುಡಿ, ಇದಕ್ಕೆ ಹಾಕಿ ಶೇಕ್ ಮಾಡಿದ್ರೆ ಕುಡಿತೇನೆ. ಇದು ಮಾತ್ರ ಇವತ್ತು ನಮ್ಮ ಹೆಲ್ಪ್ಲೈನ್ ಒಂದು ಇದು ಕೊಟ್ಟರು. ಕತ್ತರಿ ಕತ್ತರಿ ಅಲ್ಲ, ನನ್ಗೆ ಇದು ಆಗ್ತದೆ ಯಾಕಂದ್ರೆ ನನಗೆ ಕ್ರೀಮ್ ಇದ್ದಲ್ಲ, ಹಾಗೆ ಸ್ವಲ್ಪ ಕಷ್ಟದಿಂದ ಓಪನ್ ಮಾಡ್ತೀನಿ. ಇಲ್ಲ ಇಲ್ಲ, ಕತ್ತರಿ ಪ್ರಶ್ನೆ ಅಲ್ಲ ಅದು. ನಿಮ್ಗೆ ಟ್ರೈನ್ ಅಲ್ಲಿ ಕತ್ತರಿ ಯಾರು ಕೊಡ್ತಾರ ಅದು ಗೊತ್ತಿರಬೇಕು. ಅದು ಅದು ಜಾರ್ತಾ ಇತ್ತು. ಇದು ನೋಡಿ ಅವ್ರು ಹೇಳಿದಾಗ ಈಗ ನಿಮ್ಗೆ ಇದಾಯ್ತು. ಜಸ್ಟ್ ನೀವು ಇಷ್ಟೇ ದೊಡ್ಡ ಬಾಟಲ್, ಇಷ್ಟೇ ದೊಡ್ಡ ಬಾಟಲ್ ಅಲ್ಲಿ ಸ್ವಲ್ಪ ನೀರು ಕುಡೀರಿ, ಇದಕ್ಕೆಲ್ಲ ಹಾಕಿ ಶೇಕ್ ಮಾಡಿ. ಬಾಟ್ಲಿಗೆ ಬೇಡ, ಬಾಟ್ಲಿಗೆಲ್ಲ ನೀವು ಮಾಡೋದು, ನೀವು ಬಾಟ್ಲಿಗೆ ಹಾಕೋಬೇಕು. ಅದು ತೋರಿಸ್ತಾರ ಇದ್ರಲ್ಲಿ. ಇನ್ನೊಂದಂದ್ರೆ ಇದಕ್ಕೆ ಬಿಸಿ ನೀರು ಬೇಕಂತ, ಬಿಸಿ ನೀರನ್ನು ಕುಡಿಬಹುದು, ಆರ್ಡಿನರಿ ನೀರನ್ನು ಕುಡಿಬಹುದು. ಐಸ್ ವಾಟರ್ ಅಲ್ಲಿ ಕುಡಿದ್ರೆ ಇನ್ನು ಚೆನ್ನಾಗಿರುತ್ತೆ. ಇಷ್ಟೇ ಮಾಡ್ಲಿಕ್ಕೆ, ಇದು ಕುಡೀರಿ. ನೀವು ಡಿಹೈಡ್ರೇಷನ್ ಹೊರಗೆ ನೀವು ಬಂದ್ರೆ ನೀವು ಕುಡಿದ್ರೆ ನಿಮ್ಗೆ ಎಷ್ಟು ಆಹ್ಲಾದ ಆಗ್ತದೆ ಅಂತ ಹೇಳಿದ್ರೆ ಇಷ್ಟೇ ಇರ್ಬೇಕು, ಜಾಸ್ತಿ ಇರ್ಬಾರ್ದು. ಇನ್ನೊಂದು ಲಾಸ್ಟ್ ಆಗಿ ನೋಡಿ, ಇದು ನೋಡಿ, ಇದು ಕೇಳಿ 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 ಕೇಳಿ, ಇದು ಮಸಾಲ ಟೀ. ಇದರಲ್ಲಿ ಎಷ್ಟು ಇಂಗ್ರೀಡಿಯಂಟ್ ಹೇಳಿದ್ರೆ ತುಂಬಾ ಇಂಗ್ರೀಡಿಯಂಟ್ ಇದೆ. ಒನ್ ಆಫ್ ದ ಬೆಸ್ಟ್. ನಾನೀಗ ದುಬೈಲಿ ಬಂದು ಈಗ 4 ವರ್ಷ ಚಿತ್ರ ಆಯ್ತು. ಇದನ್ನು ಕುಡಿದು ಕುಡಿದು ಹೊಸ ಪ್ಯಾಂಟ್ ಕೂಡ ಜಾರತ ಉಂಟು. ನಾನು 104 ಕೆಜಿ ಇದೆ ಈಗ. ಎಷ್ಟು ಇರ್ಬೋದು 4 ಕೆಜಿ? ಸಾಧಾರಣ 85, 86, 87, 89 ಒಳಗೆ ಉಂಟು. ಅಲ್ಲಿಂದ ಮೇಲೆ ಹೋಗ್ತಾ ಇಲ್ಲ. ಒನ್ ಆಫ್ ದ ಬೆಸ್ಟ್, ನನ್ನ ಫೇವರೇಟ್ ಟೀ. ಇದಕ್ಕೆ ನಾನು ಏನು ಮಾಡ್ತೇನೆ, ಜಸ್ಟ್ ಅವರು ಹಾಗೆ ಹೇಳಿದ್ರೆ ಸ್ವಲ್ಪ ಉಪ್ಪು ಹಾಕ್ತೇನೆ. ಯಾವುದು ಪಿಂಕ್ ಸಾಲ್ಟ್ ಇದು ಜಸ್ಟ್ ಉಂಟಲ್ಲ, 2 ಕಪ್ ಮಾಡ್ತೇನೆ. ನನ್ನ ಕಪ್ ಇದೆ, ಅದರಲ್ಲಿ 2 ಕಪ್ ಕುಡಿತೇನೆ ದಿನ ಬೆಳಿಗ್ಗೆ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೇನೆ ಜಸ್ಟ್. ಇದಕ್ಕೆ ಮಾತ್ರ ನೀವು ಬಿಸಿ ನೀರು ಹಸಿ ನೀರು. ಮತ್ತೆ ಇನ್ನೊಂದು ಸಜೆಷನ್ ಹೇಳಬೇಕು ಜನರಿಗೆ, ಇದು ನೋಡಿ, ಇದು ಡಿಪ್ ಉಂಟಲ್ಲ, ಇದು ಎಂಡ್ ತನಕ ಇರಬೇಕು. ಇದು ನೋಡಿ, ನಮ್ಮ ಒರಿಜಿನಾಲಿಟಿ ಅಂದರೆ ಬೇಗ ಕಲರ್ ಬಿಡಲ್ಲ, ಅದಕ್ಕೆ ಗೊತ್ತಾಗುತ್ತೆ ಒರಿಜಿನಾಲಿಟಿ. ಡುಪ್ಲಿಕೇಟ್ ಕಲರಿಂಗ್ ಟೀ ಆದರೆ ಬೇಗ ಕಲರ್ ಬರ್ತದೆ. ನೋಡಿ ಇದು ನೋಡಿ, ಕಲರೇ ಸ್ಲೋಲಿ ಬರ್ತಾವೆ. ಪ್ಯೂರ್ ಅಂತ, ಪ್ಯೂರೆಸ್ಟ್ ಟೀ. ಇದರಲ್ಲಿ ಎಷ್ಟೋ ಇಂಗ್ರೀಡಿಯೆಂಟ್ ಕೂಡ, ಆಯುರ್ವೇದಿಕ್ ಕೂಡ ಇದೆ. ಇವನ್ನ ಏಲಕ್ಕಿ, ಬೇರೆ ಬೇರೆ ಟೈಪ್ ಒಂದು ಮಸಾಲ ಒಳ್ಳೇದು ಅದು. ಇನ್ನು ಇದನ್ನು ಕಾಯಿ ಆಯ್ತಲ್ಲ, ಸ್ವಲ್ಪ ಬೆಲ್ಲ ಹಾಕಿ ಕುಡೀರಿ. ಎಂಡ್ ತನಕ ಇರಬೇಕಿದು. ಇನ್ನೊಂದು ಗ್ಲಾಸ್ ಹಾಕಿ ಕುಡೀರಿ ಬಸ್. ಇಷ್ಟು ಮಾಡಿ ನೀವು ಬೆಳಿಗ್ಗೆ. ಮತ್ತೆ ನೋಡಿ ನಿಮ್ಮ ರಿಸಲ್ಟ್, ನಾಟ್ ಓನ್ಲಿ ಫಾರ್ ದ ವೆಯ್ಟ್, ಸೋ ಮೆನಿ ಥಿಂಗ್ಸ್ ರಿಸಲ್ಟ್. ಮತ್ತೆ ಇದನ್ನು ಲಾಸ್ಟ್ಗೆ ಬೇಕಾದ್ರೆ ಇನ್ನೂ ಸಹ ಹೇಳಿ ಜನರಿಗೆ, ಇದನ್ನು ಬಿಸಾಡಬೇಡಿ. ಹಚ್ಚಿ ಕಾಲಿಗೆ ಹಚ್ಚಿ ಒಳ್ಳೆ ಆಗ್ತದೆ ಅಂತ ಹೇಳ್ಬೋದು. ಇದು ನನಗೆ ನನ್ನ ಎಕ್ಸ್ಪೀರಿಯನ್ಸ್ ಅಂದ್ರೆ ನಿಮ್ಗೆ ಶೇರ್ ಮಾಡಿದ್ದು. ಒಳ್ಳೆದಾಗ್ತದೆ, ಬೆಲ್ಲ ಹಾಕಿ ಕುಡಿದ್ರೆ ಇನ್ನೂ ಒಳ್ಳೆ. ನಮ್ಮ ಆರ್ಗಾನಿಕ್ ಬೆಲ್ಲ, ಅವ್ರು ಹೇಳಿದ್ರು ಶುಗರ್ ನಾವು ತಗೊಳ್ಬಾರ್ದು. ಯಾರು ಹೇಳ್ತಾರೆ ಬೆಲ್ಲ? ಅಲ್ಲಲ್ಲ, ಯೂಶ್ವಲಿ ಇರ್ತದೆ. ಇವನ್ ನನ್ನ ಸಹ ಶುಗರ್ ಬಾಟಲ್ ಇದೆ. ಆದ್ರೂ ಸಹ ನಾನು ಹೇಳುದು, ನಾನು ಕುಡಿತಿದ್ದೇನೆ, ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿಲ್ಲ, ಶುಗರ್ ಕಂಟ್ರೋಲ್ ಬಂದಿದೆ ಈಗ. ಅದ್ರಲ್ಲಿ ಅಂತ ಒಂದು ಉತ್ಪನ್ನ
ಇದನ್ನ ನೀವು ಅಲ್ಲ ಶುಗರ್ ತಿನ್ಬಾರ್ದು, ಯಾಕಂದ್ರೆ ಇದಕ್ಕೆ ಶುಗರ್ ಹಾಕದೆ ಕುಡಿದ್ರೆ ಇನ್ನೂ ದಿ ಬೆಸ್ಟ್. ಇನ್ನು ಶುಗರ್ ಹಾಕದೆ ಕುಡಿದ್ರೆ ಏನ್ ನಮ್ದು ಟೀ ಅಂತ ಪ್ರಾಬ್ಲಮ್ ಇದೆ. ಈವನ್ ನಮ್ಮ ಬ್ಲಾಕ್ ಟೀ ಕೂಡ ಅಷ್ಟು, ಒಂದು ಲೀಟರ್ ಮಾಡಿ ಕುಡೀರಿ, ಬೇರೆ ಟೀ ನಮ್ಗೆ ಕುಡಿಲಿಕ್ಕಾಗಿಲ್ಲ, ನಮ್ಮ ಟೀ ಕುಡಿಬಹುದು. ಇದು ಅಂದ್ರೆ ನಾನು ಇಷ್ಟೆಲ್ಲ ನೋಡಿ, ಇದನ್ನು ನಾವು ನಮ್ಮ ಡಾಕ್ಟರ್ ಲಿಮ್ಸನ್ಗೆ ಒಂದು ಜೋರಾಗಿ ಚಪ್ಪಾಳಿ. ಇಂಥ ಒಂದು ಅವರ ಮೈ ಜರ್ನಿ ವಿತ್ ಡಿಎಕ್ಸ್ಎನ್ ಆ ಬುಕ್ಕಲ್ಲಿ ಅವರು ಉಲ್ಲೇಖ ಮಾಡಿದ್ರು. ಅದನ್ನು ಅರಬಿಕ್ ಟ್ರಾನ್ಸ್ಲೇಟ್ ಮಾಡಿದಾಗ ಆ ಅರಬಿಕ್ ಲೇಡಿ ದುಬೈನಲ್ಲಿ ಕೂಗಿತು. ಯಾಕಂದ್ರೆ ಒಂದು ಮ್ಯಾನ್ ಕೈಡಿಗೆ ಅವ್ರು ಕೊಟ್ಟ ಕೊಡುಗೆ ನಾಟ್ ಓನ್ಲಿ ಫಾರ್ ಇನ್ಕಮ್ ಇವನ್ ನಮ್ಗೆ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಇದು ಕೊಟ್ಟಿದ್ರಂದ್ರೆ ಗ್ರೇಟ್. ಜೋರಾಗಿ ಚಪ್ಪಾಳಿ ಹೇಳ್ತಾ ನಮಗೆ ಅವಕಾಶ ಕೊಟ್ಟಿದ್ದು ಧನ್ಯವಾದಗಳು.